ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಆರೋಗ್ಯ ವಿಚಾರಿಸಿದ ಎಚ್ ವಿಶ್ವನಾಥ್, ನಾನು ಅವರ ಅಣ್ಣ ತಮ್ಮಂದಿರಿದ್ದ ಹಾಗೆ ದಾಯದಿಗಳಂದ ಮೇಲೆ ಕಾಲಳಿಯವರು ಇರ್ತಾರೆ, ಹಳ್ಳಿ ಹಕ್ಕಿ ಹೇಳಿಕೆ. ಶಾಸಕ ಆನಂದ ಸಿಂಗ್ ಕಂಪ್ಲಿ ಗಣೇಶ್ ಗಲಾಟೆ ವಿಚಾರ, ಬಿಡದಿ ಪೊಲೀಸರಿಂದ 41 ಸಾಕ್ಷಿಗಳ ಉಲ್ಲೇಖ, ಕಾಂಗ್ರೆಸ್ ರೆಸಾರ್ಟ್ ರಾಜಕೀಯ ವೇಳೆ ನಡೆದ ಗಲಾಟೆ. ಸಿದ್ದರಾಮಯ್ಯನವರು ಆರೋಗ್ಯವಾಗಿದ್ದಾರೆ, ಯಾರು ಆತಂಕ ಪಡುವ ಅಗತ್ಯವಿಲ್ಲ, ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸ್ಪಷ್ಟನೆ. ಈಗ ವಾರ್ತೆಗಳ ವಿವರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳೆ ತಹಸೀಲ್ದಾರ್ ಆಫೀಸ್ನಲ್ಲಿ ಅಧಿಕಾರಿಗಳು ಇಲ್ಲದ ಸಮಯದಲ್ಲಿ ದಲ್ಲಾಳಿಗಳು ದರ್ಬಾ ನಡೆಸಿದ್ದಾರೆ ಎನ್ನಲಾಗಿದೆ. ಅಥಣಿ ತಾಲೂಕು ಹಳೆ ತಹಸೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳು ಹೊರಗೆ ಹೋದ ಸಮಯದಲ್ಲಿ ದಲ್ಲಾಳಿಗಳು ಕುರ್ಚಲ್ಲಿ ಕುಳಿತು ಅಟ್ಟಹಾಸ ಮರೆದಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. ಅಥಣಿ ಹಳೆ ತಹಸೀಲ್ದಾರ್ ಕಚೇರಿಯ ತಲಾಟಿ ಆಫೀಸ್ನಲ್ಲಿ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ತೆಲಂಗಾಣ ಮತ್ತು ಕಲಬುರಗಿಯಲ್ಲಿ ನಡೆದ ಅತ್ಯಾಚಾರ ಗುರುತು ಮಾಸುವ ಮೊದಲೇ ಮತ್ತೊಂದು ಬಾಲಕಿ ಮೇಲಿನ ಅತ್ಯಾಚಾರದ ಭಯಾನಕ ಕೃತ್ಯ ಕುಂದಾನಗರಿಯನ್ನ ಬೆಚ್ಚಿ ಬೀಳಿಸಿದೆ. ಅತ್ಯಾಚಾರಿನ ಹಾಡು ಹಗಲೇ ಸುಡುವಂತೆ ಸಿಡಿದೆದ್ದಿದ್ದ ಸಾರ್ವಜನಿಕರ ಆಕ್ರೋಶದ ಜ್ವಾಲೆ ಸಂಪೂರ್ಣ ನಗರವನ್ನೇ ಆವರಿಸಿದಂತಿತ್ತು. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜಗತ್ತಿನ ಅತಿ ದೊಡ್ಡ ಸಂವಿಧಾನ, ಅತಿ ಹೆಚ್ಚು ಕಾಯ್ದೆ ಕಾನೂನು, ಅದರಲ್ಲೂ ಪ್ರಜಾಪ್ರಭುತ್ವ ಆಡಳಿತ ಇರುವ ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಬಾಲಕಿಯರನ್ನು ಸಹ ಆಟವಾಡಲು ಮನೆಯ ಅಂಗಳದಲ್ಲಿಯೂ ಬಿಡಲು ಒಂದು ಕ್ಷಣ ಹೆಚ್ಚಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು ವೀಕ್ಷಕರ, ತೆಲಂಗಾಣ ಮತ್ತು ಕಲಬುರಗಿಯ ಅತ್ಯಾಚಾರ ಪ್ರಕರಣಗಳು ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಬೆಳಗಾವಿ ಜಿಲ್ಲೆಯ ಕಡೋಲಿಯಲ್ಲಿ ಸುನೀಲ ಬಾಳು ಬಾಳನಾಯಕ್ ಎಂಬ ಕಾಮುಕ 6 ವರ್ಷದ ಬಾಲಕಿಯ ಮೇಲೆ ನಡೆಸಿದ ಅತ್ಯಾಚಾರವು ಪಾಲಕರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಕಾಮುಕನನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಸುಟ್ಟು ಹಾಕಿ ಇಲ್ಲವೇ ಎನ್ಕೌಂಟರ್ ಮಾಡಿ ಬಿಸಾಕಿ ಎಂದು ಸಾರ್ವಜನಿಕರು ಬೃಹತ್ ಪ್ರತಿಭಟನೆ ಮಾಡಿದ್ರು. ಜನರ ಆಕ್ರೋಶದ ಜ್ವಾಲೆಗೆ ಕುಂದಾ ನಗರಿಯೇ ಧಗಧಗಿಸುತ್ತಿತ್ತು. ಸಮಾಜದ ಬಗ್ಗೆ ಅರಿವೇ ಇಲ್ಲದ ಮುಗ್ಧ ಸೊಳ್ಳೆಯನ್ನ ಸುನೀಲ್ ಎಂಬ ಕಾಮ ಪಿಸಾಚಿಯು ಆಟವಾಡಿಸುವ ನೆಪ ಮಾಡಿ ಹೊಲಕ್ಕೆ ಕರೆದುಕೊಂಡು ಹೋಗಿ ರೇಪ್ ಮಾಡಿರುವ ಸುದ್ದಿಯು ಬರ ಸಿಡಿಲಿನಂತೆ ಬಂದು ಅಪ್ಪಳಿಸಿದ್ದು ಬೆಳಗಾವಿಯ ಜನತೆ ಒಂದು ಕ್ಷಣ ದಂಗಾಗುವಂತೆ ಮಾಡಿತು. ಗುರುವಾರ ಅಪರಾಧಿಯನ್ನ ನ್ಯಾಯಾಲಯಕ್ಕೆ ಹಾಜರಿಪಡಿಸುವ ಸಂದರ್ಭದಲ್ಲಿ ಸಾರ್ವಜನಿಕರು ಎಳೆದು ಬಡಿಯಲು ಪ್ರಯತ್ನಿಸಿದ್ರು. ಇದೆಲ್ಲ ಒಂದು ಕಡೆ ಕೆಂಡದಂತೆ ಉರಿಯುತ್ತಿದ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದ ಬಾಲಕಿಯನ್ನ ಕಾಮುಕನ ತಂದೆ ಅಪಹರಿಸಿಕೊಂಡು ಹೋಗಿದ್ದು ಆಕ್ರೋಶದ ಜ್ವಾಲೆಗೆ ತುಪ್ಪ ಸುರಿದಂತಾಗಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಗ್ರಾಮಸ್ಥರು ಇಂದು ನಗರದ ಎಪಿಎಂಸಿ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆಯನ್ನು ನಡೆಸಿದ್ರು. ಬಾಲಕಿ ಅಪಹರಣದ ಕುರಿತು ಪ್ರಕರಣ ದಾಖಲಾಗದ ಕಾರಣ ಮಾಹಿತಿ ತಿಳಿದು ಬಂದಿಲ್ಲ. ವಿಚಾರಣೆ ನಡೆಸಿ ಅಪರಾಧಿಗಳನ್ನ ಸುಪರ್ದಿಗೆ ತೆಗೆದುಕೊಳ್ಳುವುದಾಗಿ ಎಸಿಪಿ ಭರಮಣಿ ಪ್ರತಿಭಟನಾಕಾರರಿಗೆ ಹೇಳಿದರು. ಅಲ್ಲಿ ಏನ್ ತಾಯ್ಗಂಡ್ ಕೆಲಸ ಮಾಡಿದಾರಲ್ಲ, ಸಣ್ಣ ಮಗುನ ಮೇಲೆ ಒಂದು ಮಣಿಯುತಿ ಮೀರಿದ ಒಂದು ಅದು ಹೇ ಕೃತಿ ಮಾಡಲ್ಲ. ಅವನ ತಂದು ಒಳಗೆ ಕುತ್ಕೊಂಡು ಒಳಗೆ ತಂದು ಹಾಕಿ ಚಲೋ ಒದ್ದು ಆಮೇಲೆ ಕೇಸ್ ರಿಜಿಸ್ಟ್ ಆಗೋಕ್ಕಿಂತ ಮೊದಲನೇ ಅವ್ನು ಅರೆಸ್ಟ್ ಮಾಡಿದೈತಿ, ಆಕ್ಷನ್ ತಗೊಂಡಿರ್ತೈತಿ. ಇದೊಂದು ವಿಷಯ. ಅವ್ನು ಏನ್ ಪ್ರೊಸೀಜರ್ ಎಲ್ಲ ಕಾನೂನು ರೀತಿ ಏನೆಲ್ಲ ಮಾಡ್ಬೇಕಾದ್ರೆ ಅದು ಮೆಡಿಕಲ್ ಮಾಡಿಸ್ಬೇಕಾಗ್ತು, ಮ್ಯಾಜಿಸ್ಟ್ರೇಟ್ ಬಂದು ಹೆರಿಗೆ ಕೊಡಿಸ್ಬೇಕಾಗ್ತು, ಎಲ್ಲರೂ ಕೂಡ ಅದನ್ನೆಲ್ಲ ಪ್ರೊಸೀಜರ್ ಮಾಡಿದ. ಜೊತೆಗೆ ಅಪ್ರಾಪ್ತ ಬಾಲಕಿಯ ಮುಗಿಯುತ್ತಲ್ಲ ಅದನ್ನು ಕೂಡ ಈಗ ಹಾಸ್ಪಿಟ್ಲ್ಗೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ದ ಮೆಡಿಕಲ್ ಸಪೋರ್ಟ್ ಎಲ್ಲ ಬೇಕಾಗ್ತದೆ. ನಾವು ಪೊಲೀಸ್ ಎಲ್ಲ ಕಣ್ಮುಖಾಗ್ತು ತಪ್ಪು ಮಾಡ್ಯಾದ ಹೇಳಕ್ಕಾಗುತ್ತೆ, ಕೂಡ ಕಾನೂನು ಕೆಲವೊಂದು ಇಟ್ಬಿಟ್ಟು ಹೊರಟಾವು. ಅದರಿಂದ ಏನೆಲ್ಲ ಸಾಕ್ಷಿದಾರಗಳು ಬೇಕು, ನೀವು ಸಾರ್ವಜನಿಕ ಸಾಕ್ಷಿ ಜೊತೆಗೆ ಡಾಕ್ಟರ್ ವೈದ್ಯಕೀಯ ಪರೀಕ್ಷೆ ಆಗಬೇಕು, ಜೊತೆಗೆ ಮ್ಯಾಜಿಸ್ಟ್ರೇಟ್ ಮುಂದೂ ಕೂಡ ಹೇಳಿಕೆ ಕೊಡುವ ತಾನು ಕೆಲವೊಂದಿಷ್ಟು ಪ್ರೊಸೀಜರ್ ಅದಾವ ಅದನ್ನೆಲ್ಲಾನು ಕೂಡ ನಾವು ಮಾಡ್ತಾ ಇದ್ವಿ. ಆ ವಿಷಯದಲ್ಲಿ ತಾವೇನು ಕೂಡ ಪೊಲೀಸ್ ಇಲಾಖೆ ಬಗ್ಗೆ ನೀವು ಸಂಶಯ ಪಡುವ ಏನೋ ರಾಜಕೀಯ ಮತ್ತು ಯಾವುದೋ ಏನೋ ಇದರಲ್ಲಿ ಸಂಬಂಧ ಕೊಡೋದಿಲ್ಲ. ನಮ್ಗೆಲ್ಲ ಮಾನವೀಯತೆ ಐತಿ, ಮಾನವೀಯತೆ ಅದಕ್ಕಿಂತ ಹೆಚ್ಚಿಲ್ಲ. ಮಾನವೀಯತೆ ನಂತರ ಕಾನೂನು ಇರ್ತದೆ. ಜಿಲ್ಲಾಸ್ಪತ್ರೆಗೆ ಬಂದು ವೈದ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು ಮಧ್ಯರಾತ್ರಿ ಚಿಕಿತ್ಸೆಗೆ ತಾಯಿ ಮಗುವನ್ನ ಹೊತ್ತು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಟ ನಡೆಸುವಷ್ಟು ಪ್ರಪಾತಕ್ಕೆ ಇಳಿದಿದೆ ಇಲ್ಲಿಯ ವ್ಯವಸ್ಥೆ. ಪೊಲೀಸರಿಲ್ಲದೆ ಬಾಲಕಿಯನ್ನ ಕಾಮುಕನ ತಂದೆಗೆ ಯಾವ ಕಾರಣಕ್ಕಾಗಿ ನೀಡಿದಿರಿ ಎಂದು ವೈದ್ಯಾಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕಿದ್ರು.
ಅನ್ಯಾಯ ನಡೆದ ಮೇಲೆ ಗಲ್ಲು ಶಿಕ್ಷೆ ನೀಡುವುದು ಕಾನೂನಲ್ಲ, ಅನ್ಯಾಯ ನಡೆಯದಂತೆ ತಡೆಯುವುದು ನಿಜವಾದ ಕಾನೂನು. ಮೊದಲು ಕಾನೂನಿಗೆ ಅಂತಹ ಶಕ್ತಿ ತುಂಬಿರಿ ಎಂದು ಆಗ್ರಹಿಸಿದರು. ಕಡೋಲಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರ ಪ್ರತಿಭಟನಾ ಜ್ವಾಲೆ ನಗರವನ್ನೆಲ್ಲ ಆವರಿಸಿತು. ಎತ್ತ ಕಡೆ ಚನ್ನಮ್ಮ ವೃತ್ತದಲ್ಲಿ ಕೆಲ ಸಮಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಆರೋಪಿಯನ್ನ ಕಾನೂನು ಬಿಟ್ಟರು ನಾವು ಸುಮ್ಮನೆ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. त्याचबरोबर असणारा आमचा बेळगाव तालुका सुसज्ज तालुका असं म्हटलं तरी वावं ठरणार नाही. खरं तर आपल्या तालुक्यामध्ये जे घडलं नाही ते आज घडलेलं आहे आणि वय बघून कार्य करावं कुणीही असं मी स्पष्ट नराधमांना सूचना देते आहे. खरं तर कळली गावासारख्या एका छोट्याशा लेकरानं केलंय काय हे प्रशासनाला विचारते मी आणि प्रशासनानं याचं त्वरित उत्तर दिलं पाहिजे. आज महिला भगिनींच्यावर अन्याय अत्याचार होतो हा सहन केला जाणार नाही. नाही नाही चालणार नाही. ಅಪರಾಧಿಯನ್ನ ಗಲ್ಲಿಗೆ ಹಾಕಿ ಇಲ್ಲದಿದ್ದರೆ ನಡು ರಸ್ತೆಯಲ್ಲೇ ಸುಟ್ಟು ಹಾಕಿ ಬದುಕುವ ಹಕ್ಕನ್ನ ಕಳೆದುಕೊಂಡುವನನ್ನ ಬದುಕಲು ಬಿಡಬೇಡಿ ಎಂದು ಅತ್ಯಾಚಾರಿಯ ವಿರುದ್ಧ ಕಿಡಿಕಾರಿದ್ರು. ಏನೂ ತಿಳಿಯದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದು ಗೊತ್ತಾದ ಮೇಲೂ ಅವನನ್ನ ವಿಚಾರಣೆ ಮಾಡುವುದೇನಿದೆ, ಗಲ್ಲಿಗೇರಿಸಿ ಬಿಡಿ, ಒಂದು ವೇಳೆ ಕಾನೂನು ಅವನನ್ನ ಬಿಟ್ಟರು ನಾವು ಬಿಡುವುದಿಲ್ಲ ಎಂದು ಆಗ್ರಹಿಸಿದರು. ಪ್ರಜೆಗಳೇ ಪ್ರಭುಗಳಾದ ರಾಷ್ಟ್ರದಲ್ಲಿ ಅತ್ಯಾಚಾರ, ಶೋಷಣೆ, ವರದಕ್ಷಿಣೆ, ಕಿರುಕುಳದಂತಹ ಸಾಮಾಜಿಕ ಮಾರ್ಗಗಳಿಂದ ಮಹಿಳೆಗೆ ರಕ್ಷಣೆ ಇಲ್ಲದಂತಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಮಹಾತ್ಮ ಗಾಂಧೀಜಿಯವರ ಕನಸಾದ ರಾಮರಾಜ್ಯ ದಿನದಿಂದ ದಿನಕ್ಕೆ ಕೈಜಾರಿ ಹೋಗುತ್ತಿದ್ದು ಮುಂದೇನು ಎನ್ನುವ ಭಯ ದೇಶದ ಜನತೆಯಲ್ಲಿ ಮನೆ ಮಾಡುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಭಾರತ ದೇಶದೊಳಗಿನ ಸಮಸ್ಯೆಗಳಿಗೆ ಕಡಿವಾಣ ಹಾಕುವಲ್ಲಿ ಸೋಲುತ್ತಿದ್ದು ಈ ಅತ್ಯಾಚಾರ ಕೃತ್ಯವನ್ನ ಬುಡ ಸಮೇತ ಕಿತ್ತೊಗೆಯಲು ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಕಾರಿನ ಹಿಂಬದಿಯ ಕಿಟಕಿ ಗ್ಲಾಸ್ ಪುಡುಗೆದು ಸುಮಾರು 15 ಲಕ್ಷ ರೂಪಾಯಿ ದರೋಡೆಗೆದ ಘಟನೆ ಮಂಗಳೂರಿನ ಚಿಲಿಂಬಿ ಬಳಿ ನಡೆದಿದೆ. ಮಂಗಳೂರು ನಗರದ ಚಿಲಿಂಬಿಯಲ್ಲಿರುವ ಸೌತ್ ಇಂಡಿಯನ್ ಬ್ಯಾಂಕ್ಗೆ ಆಗಮಿಸಿದ ಗ್ರಾಹಕರೊಬ್ಬರು ಕಪ್ಪು ಬಣ್ಣದ ಹುಂಡೈ ಕಾರ್ನಲ್ಲಿ 15 ಲಕ್ಷ ರೂಪಾಯಿ ಹಣ ಇಟ್ಟಿದ್ರು. ಬಳಿಕ ಬ್ಯಾಂಕ್ನೊಳಗೆ ವ್ಯವಹಾರದಲ್ಲಿ ತೊಡಗಿದ್ದು ಹೊರಬಂದು ಕಾರ್ನ ಗಮನಿಸಿದಾಗ ಹಿಂಬದಿಯ ಗ್ಲಾಸ್ ಪುಡಿಗೈದು ಹಣ ದರೋಡೆಗೈದಿದ್ದು ಬೆಳಕಿಗೆ ಬಂದಿದೆ. ಈ ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಬರ್ಕೆ ಠಾಣಾ ಪೊಲೀಸರು ಬ್ಯಾಂಕ್ನಲ್ಲಿರುವ ಸಿಸಿಟಿವಿಯನ್ನು ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಅನಧಿಕೃತವಾಗಿ ಮೊಬೈಲ್ ಟವರ್ ಅಳವಡಿಕೆ ಮಾಡಲಾಗುತ್ತಿದ್ದು ಸಾರ್ವಜನಿಕರ ವಿರೋಧದ ಮಧ್ಯೆಯೂ ಕಾಮಗಾರಿ ನಡೆಯುತ್ತಿದ್ದು ಕೂಡಲೇ ಅದನ್ನು ನಿಲ್ಲಿಸಬೇಕು, ನಮ್ಮ ಆರೋಗ್ಯ ಕಾಪಾಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶುಕ್ರವಾರ ಬೆಳಗಾವಿಯ ಜಿಲ್ಲಾಧಿಕಾರಿಯ ಕಚೇರಿಗೆ ಕೈಫ್ ಎಜುಕೇಷನ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅಸಾದ್ ಖಾನ್ ಕಾಲೋನಿ ಸಾರ್ವಜನಿಕರು ಆಗಮಿಸಿ ವೀರಭದ್ರ ನಗರದಲ್ಲಿನ ಅನಧಿಕೃತವಾಗಿ ಅಳವಡಿಕೆ ಮಾಡಲಾಗುತ್ತಿರುವ ಮೊಬೈಲ್ ಟವರ್ ಇಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಲಿದ್ದು ಇದರಿಂದ ಪಕ್ಷಿಗಳಿಗೂ ಕೂಡ ಪ್ರಾಣಾಪಾಯವಿದೆ, ಆದ್ದರಿಂದ ತಕ್ಷಣ ಈ ಮೊಬೈಲ್ ಟವರ್ ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ಸಲೀಂ ಮುಲ್ಲಾ ಮಾತನಾಡಿ, ವೀರಭದ್ರ ನಗರದ ಅಸಾದ್ ಖಾನ್ ಕಾಲೋನಿಯಲ್ಲಿ ಸ್ಥಳೀಯರ ಅನುಮತಿ ಇಲ್ಲದೆ ಏರ್ಟೆಲ್ ಕಂಪನಿಯ ಮೊಬೈಲ್ ಟವರ್ ಅಳವಡಿಕೆ ಮಾಡಲಾಗಿದೆ, ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ, ಹಾಗಾಗಿ ತಕ್ಷಣ ಟವರ್ ಕಂಬ ಅಳವಡಿಕೆ ಮಾಡುವುದನ್ನು ನಿಲ್ಲಿಸಬೇಕು, ಮಕ್ಕಳ ಮೇಲೆ ಹಾಗೂ ಪ್ರಾಣಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರುತ್ತದೆ, ಇಲ್ಲಿ ಟವರ್ ಮಾಡಬೇಡಿ ಎಂದು ವಿರೋಧ ವ್ಯಕ್ತಪಡಿಸಿದರೆ ಕಾಂಟ್ರಾಕ್ಟರ್ ನಮ್ಮ ಮೇಲೆಯೇ ದಬ್ಬಾಳಿಕೆಗೆ ಯತ್ನಿಸಿದ್ದಾರೆ, 4 ದಿನದಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ರೆ ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಶರೀಫ್ ದೇಸಾಯಿ, ಇಬ್ರಾಹಿಂ ಮಕ್ಕಂದಾರ್, ಅಮನ್ ಜಮಾನ್ದಾರ್, ಎಂಎಂ ಹಕೀಂ, ಮುನ್ನಾ ಮೋಮಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡಿಸಿ ಸಾಬ್ ಅಸದ್ ಖಾನ್ ಕಾಲೋನಿ ಏರ್ಟೆಲ್ ಕಾ ಟವರ್ ಬೈಠಾ ಹುವಾ ಹೈ
उसकी मजम्मत करने के लिए और डी सी साहब को ये मनवी देने के लिए कि वो टावर्स के जो भी हमारे एरिया में नुकसान होने वाले हैं आने वाले दिनों में, बच्चों को कैंसर वगैरह उस रेडिएशन से जो भी आने वाले दिनों में तकलीफ़ होने वाली है, वो तकलीफ़ से हमारे लोगों को और वहाँ पर रहने वाले बच्चों को बचाने के लिए और डी सी साहब को मनवी देने के लिए आए हैं कि वो टावर निकालने का वो हमारे लिए हमें मदद करे टावर निकालने में और उस टावर को वहाँ पर बैठने के लिए ना दे, ताकि आने वाले दिनों में हम वहाँ पे सेफ रह सकें। और ये बात हम पिछले 6 महीनों से उस टावर बिठाने वाले को और वो जो बिठाने के लिए जो घर का मालिक जो परमिशन दिया हुआ है उसको भी बता रहे हैं, तो वो हमको 6 महीने से यही बोल रहा है कि नहीं हम आज निकालेंगे कल निकालेंगे। और 6 महीने से जमात में भी ये बात रखी गई तो जमात वालों को भी वो मिसगाइड कर रहा है कि हम निकालते हैं कुछ नहीं करते हैं, लेकिन अब आज देखेंगे तो कल हम जाके देखें तो टावर पूरा रेडी हो गया है। और इट इज़ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದಲ್ಲಿ ಆಸ್ತಿ ಕಲಹದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಆಸ್ತಿಗಾಗಿ ಸ್ವಂತ ಮಕ್ಕಳಿಂದ ತಾಯಿಗೆ ಬಡಿಸುವುದು ಮಾಡುತ್ತಾರೆಂದು ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಸರಿಯಾಗಿ ಸ್ಪಂದಿಸಿಲ್ಲವೆಂದು ಅಳಲು ತೋಡಿಕೊಂಡರು. ತಾಯಿನ ಬಡಿಸಿ ತಾಯಿನ ದವಾಖಾನೆಗೆ ಹೋಗ್ಯಾನ. ಆಗ ನಾ ಇಲ್ಲಿ ಇದ್ದಿಲ್ಲ. ನಮ್ಮ ಅವ್ವರು ನಮ್ಮ ಅಕ್ಕರು ನಮ್ಮ ಅಣ್ಣವರು ಇವರು ಇದ್ರು. ಇವ್ರು ಬಡಿದ್ರೆ ಬೇರೆದವ್ರು ಬಂದು ಜೀವ ಹೊತ್ತಿನ ನೀರು ತಂದು ಅವ್ರ ಬಾಯಿಗೆ ಹಾಕಿ ಅವ್ರು ಜೀವ ಉಳಿಸ್ಯವ್ರು. ದವಾಖಾನೆ ಇರ್ತಾರ ಇಡೀ ಹೊಲನ ಬೇರೆ ಹೊರಗಿನ ಟ್ಯಾಕ್ಟ್ರು ಇವರು ತಂದು ಎಲ್ಲ ಹೊಲಗಳೇ ಹೊಡ್ಸ್ಯ. ಈಗಿನ ಪಿ ಎಸ್ ಎಸ್ ಅವರಿಗೆ ಲಂಚ ಕೊಟ್ಟಾರ ನೀವು ಏನಂತೀರಿ? ನಾವು 5 ಮಂದಿ ಕೊಡ್ರಿ, 10 ಕಿಲೋ ಉಂಟಿದ್ದೀವಿ ರೀ. ಎತ್ತ ಇದ್ದು ರೀ, ಗಾಡಿ ಇದ್ದು ಕರೆಂಟ್ ಮೋಟರ್ ತಂದಿದ್ದು ರೀ. ಒಟ್ಟು ಹೇರ್ಕೊಂಡು ಹೋಗ್ಯಾನ್ರಿ, ಬೋರಿನ ಮೋಟರ್ ಹೇರ್ಕೊಂಡು ಹೆಸರು ಐತ್ರಿ. ಒಳ್ಳೆ ಅಣ್ಣತಂಬ್ರ ಪಾಲಕ್ ಹೋಗೈತಿ ತೇರ್ಕಿ. ಕೂತಾರ್ದಾಗ ಎಲ್ಲರೂ ಜಾಯಿಂಟ್ ಇದ್ದಾವ್ರಿ. ನಾವು ತಂದಿದ್ದಾಗ ಬೆಂಗಳೂರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಜೆಡಿಎಸ್ ಮುಖಂಡ ಹಾಗೂ ಶಾಸಕ ಜಿಟಿ ದೇವೇಗೌಡ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಜಿಟಿ ದೇವೇಗೌಡ, ಸಿದ್ದರಾಮಯ್ಯನವರು ಆರೋಗ್ಯವಾಗಿದ್ದಾರೆ, ಯಾರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದರು. ಬಿಡದಿ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಆನಂದ್ ಸಿಂಗ್ ಮೇಲೆ ಹಲ್ಲಿ ಆರೋಪ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಎನ್ ಗಣೇಶ್ಗೆ ಮತ್ತೆ ಸಂಕಷ್ಟ ಬಂದಿದೆ. ಬಳ್ಳಾರಿ ಜಿಲ್ಲೆಯ ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲಿ ಆರೋಪ ಪ್ರಕರಣ ಸಂಬಂಧ ಬಿಡದಿ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಐಪಿಸಿ ಸೆಕ್ಷನ್ 323, 324, 325, 307, 504, 506 ಅಡಿ ಪ್ರಕರಣ ದಾಖಲಿಸಿದ್ದು, ಮೊದಲನೇ ಆರೋಪಿಯಾಗಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರ ಹೆಸರನ್ನು ನಮೂದಿಸಲಾಗಿದೆ. ಶಾಸಕರಾದ ಎಸ್ ರಾಮಪ್ಪ, ಟಿ ರಘುಮೂರ್ತಿ, ಮಾಜಿ ಸಚಿವ ತನ್ವೀರ್ ಸೇಠ್, ಭೀಮಾ ನಾಯಕ್, ಮಾಜಿ ಸಚಿವ ತುಕಾರಾಂ ಅವರನ್ನ ಪ್ರತ್ಯಕ್ಷ ಸಾಕ್ಷಿಗಳಾಗಿ ದಾಖಲಿಸಿಕೊಳ್ಳಲಾಗಿದೆ. ಹೋಟೆಲ್ ಸಿಬ್ಬಂದಿ ಹಾಗೂ ವೈದ್ಯರು ಸೇರಿದಂತೆ 41 ಸಾಕ್ಷಿಗಳ ಹೇಳಿಕೆಯನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಎನ್ನಲಾಗಿದೆ. ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದಲ್ಲಿ ಗ್ರಂಥಾಲಯ ಮರುಸ್ಥಾಪನೆ ಮಾಡಲಾಗಿದೆ. ಹೌದು, ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದಲ್ಲಿ ಕಳೆದೆರಡು ವರ್ಷಗಳಿಂದ ಮುಚ್ಚಿದ್ದು ಇಂದು ಮರುಸ್ಥಾಪನೆ ಮಾಡಲಾಗಿದೆ. ಗ್ರಾಮದ ಯುವಕರಾದ ಈರಣ್ಣ ಬುದಿಹಾಲ್ ಇವರು 2 ವರ್ಷದ ಕಠಿಣ ಪರಿಶ್ರಮದಿಂದ ಇಂದು ಗ್ರಾಮದಲ್ಲಿ ಗ್ರಂಥಾಲಯ ಮರು ನಿರ್ಮಾಣವಾಗಿದೆ ಎಂದು ತಾಲೂಕು ಪಂಚಾಯತಿಯ ಸದಸ್ಯರು ಹೇಳಿದರು. ನಂತರ ಮಾತನಾಡಿದ ಈರಣ್ಣ ಬುದಿಹಾಳ್, ನಾನು ಸತತ 2 ವರ್ಷಗಳ ಕಾಲ ಪ್ರಯತ್ನ ಮಾಡಿ ನಮ್ಮೂರಿಗೆ ಗ್ರಂಥಾಲಯ ತರುವಲ್ಲಿ ಯಶಸ್ವಿಯಾಗಿದ್ದೇನೆ, ಇದಕ್ಕೆ ಗ್ರಾಮದ ಯುವಕರು ಸಾಥ್ ನೀಡಿದ್ದಾರೆ ಎಂದು ಹೇಳಿದರು. ಇಂದು ನಮ್ಮ ಗ್ರಾಮಕ್ಕೆ ಒಂದು ಸಂತೋಷ ತಂದ ದಿನ. ಈಗ ಬೆಳಗ್ಗೆ ಎದ್ದು ಯುವಕರಾಗಲಿ ಹಿರಿಯರಾಗಲಿ ಕಿರಿಯರಾಗಲಿ ಬೆಳಗ್ಗೆ ಬಂದು ನ್ಯೂಸ್ ಪೇಪರ್ ಓದ ಮೇಲೆ ಮೈಂಡ್ ಫ್ರೆಶ್ ಆಗುತ್ತೆ. ಎಲ್ಲ ರಾಜ್ಯದ ಆಗು ಹೋಗುಗಳನ್ನು ಕುತ್ತಲೇ ತಿಳ್ಕೊಬೋದು. ನಮ್ಮ ಗ್ರಾಮದಲ್ಲಿ 2 ವರ್ಷದಿಂದ ಇದು ಪಾಳು ಬಿದ್ದಿತ್ತು. 2 ವರ್ಷದಿಂದ ಈ ಗ್ರಂಥಾಲಯವು ಯಾರಿಗೆ ನೆನಪೇ ಇರಲಿಲ್ಲ. ಇಂದು ಏನು TP ಸದಸ್ಯರಾದ ಅಧ್ಯಕ್ಷರು ಅದು ಗ್ರಾಮದ ಗ್ರಾಮಸ್ಥರಿಂದ ಈ ಗ್ರಂಥಾಲಯವನ್ನು ಮರು ಉದ್ಘಾಟನೆ ಮಾಡಲಾಗಿದೆ. ಆದ ಕಾರಣ ನಮ್ಮ ಗ್ರಾಮಕ್ಕೆ ಇವತ್ತು ಸಂತಸದ ದಿನವಾಗಿದೆ. ಬಂದಾಳ ಗ್ರಾಮದಲ್ಲಿ ಮೊದಲು ಗ್ರಂಥಾಲಯ ಇತ್ತು. ನಾವು ಹಿಂದ ಮೆಂಬರ್ ಇದ್ದೊಳಗೆ 2 ವರ್ಷ ಗ್ರಂಥಾಲಯ ನಡ್ಕೊಂಡು ಬಂದಿತ್ತು. ಇತ್ತಿತ್ತಲಾಗಿ 2.5 ವರ್ಷ 3 ವರ್ಷದಿಂದ ಅದು ಗ್ರಂಥಾಲಯ ಸರಿಯಾಗಿ ವಿಚಾರಣೆ ಸರಿಯಾಗಿ ಯಾರೂ ನೋಡ್ಕೊಳ್ಳೋರಿಲ್ಲಕ್ಕೆ ಬಂದು ಬಿದ್ದಿತ್ತು. ಅದು ಇವತ್ತು ನಾವು ಜನಪ್ರತಿನಿಧಿಗಳಾಗಿ ನಾವು ತಾಲೂಕು ಪಂಚಾಯತಿಯವರಾಗಲಿ ಅಥವಾ ಗ್ರಾಮ ಪಂಚಾಯತಿಯವರಾಗಲಿ ಅದನ್ನು ನೆದರಿಟ್ಕೊಂಡು ಹೋಗಬೇಕಾಗಿತ್ತು. ಅದು ಮತ್ತು ಅದು ಬಂದು ಬಿದ್ದಂಥದ್ದು ನಾವು ಚಲೋ ಮಾಡಿಸ್ಲಿಕ್ಕೆ ನಮ್ಮ ಗ್ರಾಮದ ಯುವಕರಾದಂಥ ಶ್ರೀ ಈರಣ್ಣ ಬಿರಾದರ್ ಅವರು ಮತ್ತು ಇನ್ನುಳಿದ ಎಲ್ಲ ನಮ್ಮ
ಗ್ರಾಮದ ಯುವಕರು ಅದನ್ನು ಚಾಲು ಮಾಡಿಸಿರ್ತ ನಮಗೂ ಒಂದು ಎರಡು ಮೂರು ಸಾರಿ ನಮಗೆ ಮನವಿ ಕೊಟ್ಟಿದ್ರು, ಅನಿವಾರ್ಯ ಕಾರಣಗಳಿಂದ ಅದು ಚಾಲು ಮಾಡಿಸೋದು ಆಗಲಿಲ್ಲ. ಅದಕ್ಕೆ ನಾನು ಮತ್ತು ಸಿದ್ದರಾಮಯ್ಯ ವೈರಿಗಳೆಂಬಂತೆ ಮಾಧ್ಯಮಗಳಲ್ಲಿ ಬಿಂಬಿಸಲಾಗ್ತಿದೆ. ಆದರೆ ನಾವು ವೈರಿಗಳಲ್ಲ, ನಮ್ಮ ನಡುವೆ ಸ್ನೇಹ ಇದೆ ಎಂದು ಮಾಜಿ ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಆಂಜಿಯೋಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ನಗರದ ಆಸ್ಪತ್ರೆಯಲ್ಲಿರುವ ಸಿದ್ದರಾಮಯ್ಯ ಅವರನ್ನ ಶನಿವಾರ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದರು. ಈ ವೇಳೆ ಸಚಿವ ಸಿಟಿ ರವಿ, ಕಾಂಗ್ರೆಸ್ ನಾಯಕ ಕೆಬಿ ಕೋಳಿವಾಡ್ ಸಹ ಜೊತೆಗಿದ್ದರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಗೆಲುವು ಸಾಧಿಸಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದರು. ಆದರೆ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಸಿದ್ದರಾಮಯ್ಯ ಭೇಟಿಗೆ ಬರದೇ ಇರುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಎರಡು ದಿನಗಳ ಹಿಂದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಸಚಿವ ಕೆಎಸ್ ಈಶ್ವರಪ್ಪ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದರು. ನಾಳೆ ಏನೋ ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳ್ತಾರೆ. ಮತ್ತು ಮೇಲಾಗಿ ಅವರು ಹಾರ್ಟ್ ಪೇಷೆಂಟು, ನಾನು ಕೂಡ ಹಾರ್ಟ್ ಪೇಷೆಂಟ್. ಸಿ ಜನತಂತ್ರ ವ್ಯವಸ್ಥೆಯಲ್ಲಿ ಜನನಾಯಕರುಗಳ ಆರೋಗ್ಯ ಮತ್ತು ಅವರ ಪ್ರಾಣ ರಕ್ಷಣೆ ಸಮಾಜ ಮತ್ತು ಸರ್ಕಾರಗಳ ಎರಡು ಜವಾಬ್ದಾರಿ ಇದೆ. ಯಾಕೆಂದರೆ ಯಾವುದೇ ಜನನಾಯಕರುಗಳನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ, ಯಾವುದೇ ಜನನಾಯಕರುಗಳನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಅಷ್ಟೊಂದು ಸೆಕ್ಯೂರಿಟಿ ಕೊಡ್ತೀವಿ. ಅವ್ರ ಆರೋಗ್ಯ ಕಾಪಾಡೋದಕ್ಕೆ ಭಾಳಷ್ಟು ಸರ್ಕಾರ ಮತ್ತು ಸಮಾಜ ಕ್ರಮ ತಗೊಳ್ಳುತ್ತೆ. ಏನಾದ್ರು ಆದಂಗ ಆತಂಕ ಪಡುತ್ತೆ, ಇವ್ರ ಆರೋಗ್ಯ ಈ ಥರ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಜನನಾಯಕನೇ. ಸೊ ಹಾಗಾಗಿ ಅವರ ಆರೋಗ್ಯ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸರ್ಕಾರ ಮತ್ತು ಸಮಾಜಗಳು ರಕ್ಷಣೆ ಕೊಡ್ತಾ ಹೋಗ್ತದೆ. ಹಾಗಾಗಿ ಇವತ್ತು ಬಹಳ ಜನ ಸ್ನೇಹಿತ ಹೇಮಾ ಎಂಬ ಸವದತ್ತಿ ಮೂಲದ ಯುವತಿಯ ಹೆಬ್ಬೆರಳು ಕೆಲಸ ಮಾಡುವ ಸಂದರ್ಭದಲ್ಲಿ ಕಟ್ ಆಗಿದ್ದು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದರಿಂದ ಮರುಜೋಡಣೆ ಮಾಡುವಲ್ಲಿ ವೈದ್ಯರ ತಂಡ ಯಶಸ್ವಿ ಆಗಿದೆ ಎಂದು ವಿಜಯ ಆಸ್ಪತ್ರೆಯ ಡಾಕ್ಟರ್ ರವಿ ಪಾಟೀಲ್ ಹೇಳಿದ್ದಾರೆ. ಶನಿವಾರ ಬೆಳಗಾವಿ ನಗರದ ವಿಜಯ ಆಥೋ ಅಂಡ್ ಟ್ರಾಮಾ ಸೆಂಟರ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸವದತ್ತಿ ತಾಲೂಕಿನ ಗೋರ್ವನಕೊಳ್ಳ ಗ್ರಾಮದ ಹೇಮಾ ಎಂಬ ಯುವತಿಯು ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಯಾಗಿದ್ದು ಕಾಲೇಜಿಗೆ ಹೋಗುವ ತರಾತುರಿಯಲ್ಲಿ ಕಟ್ಟಿಗೆ ಕಡಿಯುವಾಗ ಹೆಬ್ಬೆರಳು ಸಂಪೂರ್ಣವಾಗಿ ತುಂಡಾಗಿ ಹೋಗಿತ್ತು. ಕೂಡಲೇ ಅವರನ್ನ ಕುಟುಂಬಸ್ಥರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಕರೆತಂದಿದ್ದರಿಂದ ಯುವತಿಯ ಬೆರಳನ್ನು ಮರುಜೋಡಣೆ ಮಾಡಲು ಸಹಾಯವಾಯಿತು. ದೇಹದ ಅಂಗಾಂಗಗಳು ತುಂಡಾದ ಸಂದರ್ಭದಲ್ಲಿ 2 ಗಂಟೆಯ ಒಳಗೆ ಆಸ್ಪತ್ರೆಗೆ ದಾಖಲಾದರೆ ಮರುಜೋಡಣೆ ಮಾಡಲು ಸಾಧ್ಯ ಎಂದರು. ದೇಹದ ಮುಖ್ಯ ಅಂಗವಾಗಿದ್ದ ಹೆಬ್ಬೆರಳನ್ನ ಮರುಜೋಡಣೆ ಮಾಡಿದ್ದು ಹೇಮಾಗೆ ಮರುಜನ್ಮವನ್ನೇ ನೀಡಿದಂತಾಗಿದ್ದು ಅವಳು ಮತ್ತೆ ಮೊದಲಿನಂತೆ ಆಗಲು ಸಾಧ್ಯ ಎಂದು ವೈದ್ಯರು ಹೇಳಿದ್ದು ಖುಷಿ ತಂದಿದೆ ಎಂದು ಯುವತಿಯ ಅತ್ತೆ ಮಹಾದೇವಿ ತಳವರ್ ಅಭಿಪ್ರಾಯ ಹಂಚಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ರೊಟ್ಟಿ, ಡಾಕ್ಟರ್ ಸಿಂಧು, ಡಾಕ್ಟರ್ ಸುನೀಲ್ ಸೇರಿದಂತೆ ಅನೇಕರು ಇದ್ದರು. ಹೇಮಾ ಅನ್ನೋ ಮಗು ಶಾಲೆಗೆ ಹೋಗಿ ಗಡ್ಬಡಿಯಲ್ಲಿ ಕಟ್ಟಿಗೆ ಕೊಡಿಯೋದಾಗ ತನ್ನ ಬಟ್ಟೆ ಹೆಬ್ಬಟ್ಟನ್ನು ಕಟ್ ಮಾಡ್ಕೊಂಡಿದ್ದು. ಆ ಕಟ್ ಮಾಡ್ಕೊಂಡಿದ್ದ ಮಗು ಸವದತ್ತಿಯಿಂದ ಒಂದು ಹಳ್ಳಿ ಹತ್ತಿರ, ಅವರಿಗೆ ಗೊತ್ತಾದ ತಕ್ಷಣ ಅವ್ರು ಅಲ್ಲಿ ಲೋಕಲ್ ಡಾಕ್ಟರ್ಸ್ ಹತ್ರ ಹೋದಾಗ ಆ ಡಾಕ್ಟರ್ ನಮ್ಮ ಹಾಸ್ಪಿಟಲ್ ಹೆಸರು ಹೇಳಿದ್ಮೇಲೆ ಅವರು ಇನ್ ಟೈಮಲ್ಲಿ ಬೆಳಗಾವಿಗೆ ನಮ್ಮ ಆಸ್ಪತ್ರೆಗೆ ಬಂದು ಮುಟ್ಟಿದ್ರು. ಮುಟ್ಟಿದ್ದಕ್ಕಾಗಿ ಆ ಹೆಬ್ಬಟ್ಟನ್ನು ನಾವು ಉಳಿಸೋಲಿ ಸಕ್ಸಸ್ಫುಲ್ ಆಗಿದ್ದೀವಿ. ಆ ಮಗು ಬೆಳಗ್ಗೆ ಬಂದ ತಕ್ಷಣ ಡಾಕ್ಟರ್ ವಿಠಲ್ ಮತ್ತು ಸಿಂಧು ಮೇಡಮ್, ಡಾಕ್ಟರ್ ಹಲೇಶ್ ಮತ್ತು ಡಾಕ್ಟರ್ ಸುವೀನ್ ಇವರೆಲ್ಲ ನಮ್ಮ ಟೀಮ್ ಅವರು ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಕೋಆರ್ಡಿನೇಷನ್ ಮಾಡಿಕೊಂಡು ಈ ಆಪರೇಷನ್ನ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಈ ಆಪರೇಷನ್ ಸಕ್ಸಸ್ಫುಲ್ ಆಗಬೇಕಂದ್ರೆ ಪೇಷಂಟ್ ಇನ್ ಟೈಮ್ ಹಾಸ್ಪಿಟಲ್ ಬರೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೋ ಪಾರ್ಟ್ ಕಟ್ ಆದ್ಮೇಲೆ ಅದು ಬ್ಲಡ್ ಸಪ್ಲೈ ಹೋಗುತ್ತೆ. ಬ್ಲಡ್ ಸಪ್ಲೈ ಹೋದ್ಮೇಲೆ ಅದು ಒಂದು 2-3 ತಾಸು ಮಾತ್ರ ಜೀವಂತಿರುತ್ತೆ. ಅಷ್ಟರಲ್ಲಿ ನಾವು ಸರ್ಜರಿನ ಸ್ಟಾರ್ಟ್ ಮಾಡಬೇಕು, ಆ ಬಟ್ಟಿಗೆ ರಕ್ತ ಪರಿಚಲನೆ ಮತ್ತೆ ಚಾಲು ಮಾಡಿಕೊಡ್ಬೇಕು. ಇಂಥ ಆಪರೇಷನ್ ಪೇಷಂಟ್ ಬಂದಾಗ ಯಾರಾದರೂ ನಾವು ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿ ಹೇಳಿದ್ರೆ ಒಂದು ಇತರ ಹೆಲ್ಪ್ ಆಗುತ್ತೆ. ನಮ್ಗೆ ಹೇಳದೆ ಹೋದ್ರು ನಮ್ಗೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇರುತ್ತೆ. ಯಾವುದೋ ಇಂಥ ಕೇಸ್ ಬಂದು ಮುಟ್ಟಿದಾಗ ನಾವು ಅದನ್ನ ಆಪರೇಷನ್ ಮಾಡಿ ಬಟ್ ಉಳಿಸೋದಾಗ್ಲಿ, ಕೈ ಉಳಿಸೋದಾಗ್ಲಿ, ಕಾಲು ಉಳಿಸೋದಾಗ್ಲಿ, ಅಥವಾ ಕಿವಿ ಕಟ್ಟಾದಾಗ ಅದನ್ನ ಉಳಿಸೋ ಪಾರ್ಟ್ ಕಿವಿ ಅಥವಾ ಮೂಗಿನ ಪಾರ್ಟ್ಗಳು ಕಟ್ಟಾದಾಗ ಉಳಿಸೋದಾಗ್ಲಿ, ನಾವು ಇಂಥ ಸರ್ಜರಿಗಳನ್ನ ಬಹಳಷ್ಟು ಮಾಡಿದೀವಿ. ಮತ್ತೆ ಈ ಕೆಲಸವನ್ನು ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಸುಸ್ತಾರಿಗೆ ನಾನು ನಾಳೆ ಹುಡುಗಿ ಹೇಳಿದ್ದೀನಿ ರೀ, ಈಗ ಈ ಸಾಲಿ ಶಿವಾಪುರ ಬಸ್ 8 ಗಂಟೆ ನಿಂತ್ರ ನಮ್ಮ ಊರು ದಾಟಿ ಹೋಗ್ತಿರ್ತಾರೆ. ಕಾಯಿ ನೋಡೋದಕ್ಕೆ 8 ಗಂಟೆ ಆಗತ್ತೆ ಅಂತ ಏಳುವರಿ ಐತಿ. ನಾ ದೌಡ್ ಜಳಕ ಮಾಡ್ಬೇಕಂದ್ರಕಿನ ಒಲಿ ಮ್ಯಾಗ ನೀರು ಓಡಿ 2 ಕಟ್ಟಿಗೆ ಕಿಡ್ಕೊಂಬರಕ್ಕ ಹೋಗ್ಯಾಳ. 2 ಕಟ್ಟಿಗೆ ಕಿಡ್ಕೊಂಬರ್ಬಿಡುದ ಅಂದ್ರ 1-2 ಕಟ್ಟಿಗೆ ಕಡದಾಡ್ರಿ, 1-2 ಕಟ್ಟಿಗೆ ಅಂದ್ರ ಕೊಚ್ಚಿ ಕಡೆ ಹೋಗಿ ಕೈಯ ಕಿಡ್ಕೊಂಬಿಟ್ಟಾರಿ. ಅಯ್ಯೋ ಯವ ದೌಡ್ ನೋಡ್ಬಾ ಅಂತ ಅವ್ರು ಓನ್ ಕರ್ದಾಡಿ ಅವ್ರ ಬದಲಿ ಓಡಿ ಬಂದ್ರ ನಮ್ಮ ಮನೆಗೆ ಅರ್ಬಿ ಪರ್ಬಿ ಕಟ್ಟಿದ ಅದನ್ನ ಮುಡಿದ ನಾವು ಓಡಿ ಬಂದ್ರೆ ನಮ್ಮ ನಿಂತ್ರ ನನ್ನ ಸಸಿ ಅಂತ ಓಡಿ ಬರ್ಬಿಡದ ಅಂದ್ರೆ ಯವ್ವ ಹಿಂಗ್ಯಾಕ್ ಮಾಡ್ಕೊಂಡೆ ನೀನು ಒಂದಕ್ಕೆ ಹನಿ ಹಿಂಗೆ ಬಡ್ಕೊಂಡ
ಒಬ್ಬ ಚರ್ಮಾನ ಬುತ್ತಿದ ಅರ್ಬಿ ತಗೊಂಡ್ ಕಟ್ಟಿದ್ರೆ ಆ ಬುತ್ತಿದ ಅರ್ಬಿ ತಗೊಂಡ್ ಕಟ್ಟಿದ ಕೂಡ ಹಂಗ ವಸ್ತ್ರ ಇವ ಅನ್ನಕ್ಕೆ ಹಿಡ್ಕೊಂಡು ಒಂದ್ ರಿಕ್ಷಾ ಮಾಡ್ಕೊಂಡು ಸಂಗತಿಗೆ ಬಂದ್ರೆ ನಾನು ಸಂಗತಿಗೆ ಅಲ್ಲಿ ದೊಡ್ಡ ದವಾಖಾನೆ ಇದೆ ಇಂಥ ನೌಲಿಗೆ ಅಂತ ಹೇಳಿ ಅಲ್ಲಿ ಬರ್ಬಿಡ್ದು ಒಬ್ರು ದವಾಖಾನೆ ಡಾಕ್ಟರ್ ಇದ್ದಿರ್ಕಿದ್ರೆ 10:00 ಬರ್ತೇವಂದ್ರಿ 10:00 ಬರ್ಬಿಡ್ದು ನಮ್ಮ ಮೈದ್ಲಗ್ ಪೂನ್ ಹಚ್ಚಿನ್ರಿ ಎಡ್ನೇ ಮೈದ್ಲಗ ಸಿದ್ದಣ್ಣ ಮತ್ತ ಪ್ರೇಮ ಯಮ ಕೈ ಕಟ್ಕೊಂಡಿಪ್ಪ ದೌಡ್ ಬಾಣಿ ನನಮ್ಮ ಅಲ್ಲಿ ನೌಲಿಗೆ ಕಡೆ ಹೋಗ್ಬೇಡ ಬಸ್ವಿ ಸರ್ ಕಡೆ ಹೋಗಿ ಅವ್ರು ಎಲ್ಲಿ ಡಾಕ್ಟ್ರು ಅಂತಂದ್ರೆ ಮೈನರ್ ಆಗೈತೆ ಅಂತ ಹೇಳಿ ಅವ್ನ್ ಬಿತ್ತಾಕತ್ತಿದ್ರು ನಮ್ಮ ಮೈದ್ ನಸಕ್ನಾಗ ಹೋಗಿ ಹಂಗಂದ್ ಕೂಡ ಅಲ್ಲಿ ಹೋಗ್ಬಿಡೋದು ಅಂದ್ರೆ ಆ ಸರ್ ಬಂದಿರ್ ಧಾರವಾಡದಿಂದ ಬಂದವ್ರು ಏನಂದ್ರು ಅಯ್ಯೋ ಇದು ನಾವು ಮೆಡಿಸಿನ್ ತಗೋರೋಗಂತ ಬರ್ಯಾಕ್ ಕೊಡಕತ್ರಿ ಬರ್ಬಿಡ್ದ ನಮ್ಮ ಸಸಿಗೆ ಏನ ನಾನು ಒಬ್ಬಾಕಿ ರಿಕ್ಸಾದಾಗ ಯವ ಹಂಗ ಒಯ್ಬೇಡ ಆ ಹಾಳಿಗೆ ಕಟ್ಕೊಂಡು ಬರ್ತೀನಿ ಹುಡ್ಕೋ ಗಟ್ಟೆಗೆ ಒಂದಿಷ್ಟು ನೀರು ಹಾಕೋ ಅಂತ ಹೇಳಿದ್ರು ಒಬ್ಬಾಕಿ ಹಣ್ಣು ಮಾಡಾಕಿ ಹಂಗಂದ್ರೆ ನಾ ತಗೊಂಡ್ ಬರ್ಬಿಡ್ದ ಸರ್ ನಾ ಕಟ್ಟಿದ್ದನ್ನ ಉಚ್ಚಿರು ಹುಚ್ಚಿದ ಈ ಬಟ್ ನೋಡಿದ್ರ ಈಕಿ ಸಣ್ಣ ವಯಸ್ಸೈತಿವ ಆಯ್ಕಿದ್ರು ದೊಡ್ಡಕ್ಕೆ ಆಗಿದ್ರ ಮಕ್ಳು ಮರಿ ಆಗಿದ್ರೆ ಬಡ ಬಡ ತೆಗೆದು ಹೋಗದ ನಾನು ನೋವು ಕಳೆದ ಕಳಿಸ್ತಿದ್ನಿ ಈಕಿನ ದೌಡ್ದನ್ನು ಹೋಗು ಬೆಳಗಾವಿ ಒಂದು ಡಾಕ್ಟರ್ ಅದಾರು ಅಂದ್ರೆ ನಮ್ಗೆ ಗೊತ್ತಿಲ್ಲ ರೀ ಸಾಯಿಬ್ರ ಹಾಲು ಬಿಡಾಕತ್ತಂದ್ರೆ ಅವ್ರನ್ನ ಹೆಂಗಾರ ಮಾಡಿ ನಾನು ಸಸಿನ ಇದನ್ನ ಬೆಳಗಾವಿ ನಗರದ ಖಡೆ ಬಜಾರ್ನಲ್ಲಿ ಯುವತಿಯನ್ನ ಚುಡಾಯಿಸುತ್ತಿದ್ದ ರೋಡ್ ರೋಮಿಯೋಗಳಿಗೆ ಶ್ರೀರಾಮ ಸೇನೆಯ ಹಿಂದೂಸ್ತಾನದ ಕಾರ್ಯಕರ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಗೂಸ್ ಹಾಕೊಟ್ಟಿದ್ದಾರೆ. ನಂತರ ಯುವತಿಯರ ಕಾಲಿಗೆ ಬೀಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಖಡೆ ಬಜಾರ್ ವೃತ್ತದಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಫಿರೋಜ್ ಎಂಬಾತ ಪ್ರತಿದಿನ ಯುವತಿಯರನ್ನ ಚುಡಾಯಿಸುತ್ತಿದ್ದ. ಯುವತಿಯರ ಮೇಲೆ ಬೈಕ್ ಹಾಯಿಸದಂತೆ ಮಾಡುವುದು, ಯುವತಿಯರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುವುದು ಬೆಳಕಿಗೆ ಬಂದಿದೆ. ಇಂದು ಯುವಕನನ್ನ ಶ್ರೀರಾಮ ಸೇನೆಯ ಹಿಂದೂಸ್ತಾನದ ಕಾರ್ಯಕರ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಆತನಿಗೆ ನಡರಸ್ತೆಯಲ್ಲಿ ಧರ್ಮದೇಟು ನೀಡಿ ಯುವತಿಯರ ಕಾಲಿಗೆ ಬೀಳಿಸಿ ಕ್ಷಮೆ ಕೋರುವಂತೆ ಮಾಡಿದ್ದಾರೆ. ನಂತರ ಯುವಕನನ್ನ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಅಂತೂ ಇಂತೂ ರೋಡ್ ರೋಮಿಯೋಗಳ ಉಪಟಳ ತಪ್ಪಿತೆಂದು ಯುವತಿಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅತ್ಯಾಚಾರಿಗಳನ್ನ ಗಲ್ಲಿಗೆ ಏರಿಸಬೇಕು ಮತ್ತು ಮಹಿಳೆಯರ ರಕ್ಷಣೆಗೆ ಕಠಿಣ ಕಾನೂನು ಜಾರಿಗೆ ತರಬೇಕೆಂದು ವಿವಿಧ ವಿದ್ಯಾರ್ಥಿ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಎಐಡಿವೈಒ, ಎಐಡಿಎಸ್ಒ, ಎಐಎಂಎಸ್ಎಸ್ ಸೇರಿದಂತೆ ವಿವಿಧ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸುವುದರ ಮೂಲಕ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದರು. ದೇಶಾದ್ಯಂತ ಸರಣಿ ಅತ್ಯಾಚಾರಗಳು ನಡೆಯುತ್ತಲೇ ಬಂದಿವೆ. ನಿರ್ಭಯಾ, ದಿಶಾ ಪ್ರಕರಣ ಮತ್ತು ಆಸಿಫಾ ಪ್ರಕರಣ, ಹೀಗೆ ಒಂದರ ಮೇಲೊಂದು ಅತ್ಯಾಚಾರದ ಪಟ್ಟಿ ಬೆಳೆಯುತ್ತಲೇ ಇದ್ದು ಸರ್ಕಾರದ ಮಹಿಳೆಯರು ರಕ್ಷಣೆಯಲ್ಲಿ ವಿಫಲವಾಗಿದ್ದಾರೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಮಹಿಳೆಯರ ರಕ್ಷಣೆಗೆ ಕಠಿಣ ಕಾನೂನನ್ನು ಜಾರಿಗೊಳಿಸಿ ಎಂದು ಘೋಷಣೆ ಕೂಗಿ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ವೇಳೆ ವಿದ್ಯಾರ್ಥಿನಿ ಗಂಗಾ ಕೋಕರೆ ಮಾತನಾಡಿ, ದೇಶದಲ್ಲಿ 20 ನಿಮಿಷಕ್ಕೆ ಒಬ್ಬಳು ಮಹಿಳೆ ಅತ್ಯಾಚಾರಕ್ಕೆ ಬಲಿಯಾಗುತ್ತಿದ್ದಾಳೆ. ಇದಕ್ಕೆ ಮೂಲ ಕಾರಣ ಅಶ್ಲೀಲ ಚಲನಚಿತ್ರ ಮತ್ತು ಪ್ರೋನೋಗ್ರಾಫಿಗಳಾಗಿದ್ದು ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು, ಅಪರಾಧಿಗಳು ಹೊರಗೆ ಬಾರದಂತೆ ಕಾನೂನನ್ನು ಕಠಿಣಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಹಾಂತೇಶ್ ಬಿಳ್ಳೂರ್, ರಾಜು ಗಾಣಿಗೇರ್, ರೋಹಿತ್ ಹಂಚನಮನಿ, ಶಿವು ಅಂಗಡಿ, ಕಿರಣ್ ವಡ್ಡರ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಘಟನೆಗಳಾಗ್ತಾ ಇದೆ ಸರ್, ಇವತ್ತು ಕಡೋಲಿಯಲ್ಲಿ ಆಗಿದೆ 6 ವರ್ಷದ ಮಗು ಮೇಲೆ, ಅದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದು ಒಂದು ಕಡೆ ಇವತ್ತು ನೋಡ್ತಾ ಇದ್ದೀವಿ, 20 ನಿಮಿಷಕ್ಕೊಂದು ಹೆಣ್ಮಗಳು ಬಲಿಯಾಗ್ತಿದ್ದಾರೆ. ಕಾರಣ ಅವ್ರು ಬರ್ತಕ್ಕಂಥ ಅಶ್ಲೀಲ ಸಿನಿಮಾ ಸಾಹಿತ್ಯ, ಫೋನೋಗ್ರಾಫಿ ವೆಬ್ಸೈಟ್ಗಳು, ಒಂದು ಕಡೆ ಬಾರ್ಗಳು, ಇದರಿಂದ ಇವತ್ತು ಯುದ್ಧದ್ದು ಇವತ್ತು ಮನಸ್ಥಿತಿ ಹಾಳಾಗ್ತಾ ಇದೆ. ಇದು ಸರ್ಕಾರಗಳಿಗೆ ಗೊತ್ತಿದ್ರು ಕೂಡ ಎಲ್ಲಿಯೂ ರಕ್ಷಣೆ ಇಲ್ಲ ಹೆಣ್ಮಕ್ಕಳಿಗೆ. ದೊಡ್ಡ ದೊಡ್ಡದಾಗಿ ಘೋಷಣೆಗಳು ಹೇಳ್ತಾರೆ, ಬೇಟಿ ಬಚಾವ್ ಬೇಟಿ ಪಡೋ ಅಂತ ಹೇಳಿ, ಬಟ್ರು ನಿಜವಾಗ್ಲೂ ಅದು ಭೂಮಿ ಮೇಲೆ ನಿಂತು ನೋಡಿದ್ರೆ ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ. ಇವತ್ತು 20 ನಿಮಿಷಕ್ಕೊಂದು ಹೆಣ್ಮಕ್ಳು ಬಲಿ ಆಗ್ತಿದ್ದಾಳೆ. ನಮ್ದು ಹೋರಾಟ ಇರೋದು ಇಂಥದ್ದು ಬ್ಯಾನ್ ಆಗ್ಬೇಕು, ಒಂದು ಅತ್ಯಾಚಾರಿಗಳಿಗೆ ಉಗ್ರ ಶಿಕ್ಷೆ ಆಗ್ಬೇಕು. ಇವತ್ತು ಈಸಿಯಾಗಿ ದುಡ್ಡು ಕೊಟ್ಟು ಬಂದ್ಬಿಡ್ತಾರೆ, ಅದು ಆಗ್ಬಾರ್ದು. ಇವತ್ತು ಸರ್ಕಾರಗಳು ಇಲ್ಲಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಮ್ದು ಹೋರಾಟ ನಡೀತಾ ಇದೆ. ವಿಜಯಪುರ ಜಿಲ್ಲೆಯ ತಾಳಿಕುಟ್ಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಸುಕ್ಷೇತ್ರ ಶ್ರೀ ಗುರು ವೀರಗಂಟೆ ಮಡಿವಾಳೀಶ್ವರ ಜಾತ್ರಾ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಕಲಕೇರಿ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜಾತ್ರೆ ನೋಡಲು ಅನೇಕ ಜನರು ಬಂದಿದ್ದರು. ಈ ಜಾತ್ರೆಯಲ್ಲಿ ಕಲಕೇರಿ ಪಿಎಸ್ಐ ರಾಧಾಹಳ್ಳಿ ಸೂಕ್ತ ಬಿಗಿ ಬಂದೋಬಸ್ತ್ ಮಾಡಿದರು. ಸಿಂಧಕಿಯ ಸಿಪಿಐ ಪಾಲ್ಗೊಂಡಿದ್ದರು. ಕಲಕೇರಿಯ ಊರಿನ ಗುರು ಹಿರಿಯರು ಮತ್ತು ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಇದಾಗಿದೆ ಇವತ್ತಿನ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.